ರಾಜ್ಯಕ್ಕೆ ಬರ್ತಾ ಇದ್ದಾರೆ ಎರಡೇ ಬಾರಿ, ಸೊ ಹಾಗಾಗಿ ಒಂದು ಚೆಂಪಿಯನ್ ಪ್ರದರ್ಶನ ಮಾಡ್ತಾ ಇದ್ದೀರಾ ಅಂತ. ಪ್ರಧಾನಿಯವರು ಬರ್ತಾ ಇರ್ತಾರೆ ಎಲೆಕ್ಷನ್ ಟೈಮ್ ಅಂದ್ರೆ, ಬಹಳ ಹೆಚ್ಚಿನ ರೀತಿಯಲ್ಲಿ ಬಂದು ಎಲ್ಲ ಕಡೆ ಭಾಷಣಗಳು ಮಾಡ್ತಾರೆ. ಬಟ್ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನ್ ತಗೊಂಡ್ಬರ್ತಾರೆ, ಚೊಂಬು ಅಷ್ಟೇ. ನಮ್ಮ ರಾಜ್ಯಕ್ಕೆ ನಮ್ಮ ಬರ ಪರಿಹಾರ ಫಂಡ್ಸ್ ಅಂತ ಕೊಟ್ಟಿಲ್ಲ, ನಮಗೆ ಅಪರ್ ಭದ್ರಾ ಪ್ರಾಜೆಕ್ಟ್ಗೆ ಫಂಡ್ಸ್ ಕೊಟ್ಟಿಲ್ಲ, ಹಣಕಾಸು ಆಯೋಗ ರೆಕಮೆಂಡೇಶನ್ಸ್ನ ಇಂಪ್ಲಿಮೆಂಟ್ ಮಾಡಿಲ್ಲ, ನಮಗೆ ಬರಬೇಕಾಗಿರೋ ತೆರಿಗೆ ಕೊಟ್ಟಿಲ್ಲ, ಮೇಕೆದಾಟು ಯೋಜನೆಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಪ್ರಧಾನಮಂತ್ರಿ ಕೇಂದ್ರ BJP ಸರ್ಕಾರ ಕಡೆಯಿಂದ ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿರೋದು ಒಂದೇ ಒಂದು ಚೊಂಬು ಅಷ್ಟೇ. ಎಲ್ಲರೂ ಇವತ್ತು ಅವ್ರ ಭಾಷಣಕ್ಕೆ ಹೋದಾಗ ನಮ್ಮ ಕರ್ನಾಟಕ ರಾಜ್ಯದ ಜನ ಆ ಒಂದು ಪ್ರಶ್ನೆ ಕೇಳಬೇಕು ಪ್ರಧಾನಮಂತ್ರಿಗೆ, ಏನಕ್ಕೆ ಈ ಥರ ಅನ್ಯಾಯ ಮಾಡ್ತಾ ಇದ್ದೀರಾ ನಮಗೆ? ಈ ಥರ ಅನ್ಯಾಯ ಮಾಡಿದಂಥ ಒಂದು ಪಕ್ಷಕ್ಕೆ ಖಂಡಿತ ಒಂದು ಯಾವ ಕನ್ನಡಿಗ, ಸ್ವಾಭಿಮಾನ ಇಟ್ಕೊಂಡಿರೋ ಕನ್ನಡಿಗ, ನಮ್ಮ ರಾಜ್ಯದ ಬಗ್ಗೆ ಒಲವು ಇಟ್ಕೊಂಡಿರೋ ಕನ್ನಡಿಗ BJPಗೆ ವೋಟ್ ಹಾಕೋದಿಲ್ಲ, ನಮಗೆ ಬೇಕಾಗಿಲ್ಲ ನಿಮ್ಮ ಚೊಂಬು ಅಂದ್ಬಿಟ್ಟು ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ. ಸರ್, ಈಗ ಪ್ರಚಾರ ಮಾಡ್ತಾ ಇದ್ದೀರಿ ಕಳೆದ ಹಲವು ದಿನಗಳಿಂದ, ಕ್ಷೇತ್ರದಲ್ಲಿ ಯಾವ ಥರ ಇದೆ ಸರ್ ರೆಸ್ಪಾನ್ಸ್? ರೆಸ್ಪಾನ್ಸ್ ಭಾಳ ಉತ್ಸಾಹದಿಂದ, ಜನ ಉತ್ಸಾಹದಿಂದ ಆಚೆ ಬರ್ತಾ ಇದ್ದಾರೆ, ನಮ್ಮನ್ನ ಆಹ್ವಾನ ಮಾಡ್ತಾ ಇದ್ದಾರೆ, ನಮಗೆ ಆಹ್ವಾನ ಮಾಡ್ತಾ ಇದ್ದಾರೆ. ಅದೇ ಥರ ಎಲ್ಲಿ ಹೋದ್ರೂ ಇವನ್ ರೋಡ್ ಶೋನಲ್ಲಿ ಹೋದಾಗೂ ಜನ ನಮ್ಮನ್ನ ಕಣ್ಣ ಕರೆಕ್ಟ್ ಮಾಡಿಕೊಂಡು ನಮಗೆ ಒಂದು ಒಂದು ಒಳ್ಳೆ ಹಸನ್ಮುಖದಿಂದ ಒಂದು ಥಮ್ಸ್ ಅಪ್ ಕೊಡ್ತಾರೆ. ನಿಜವಾಗ್ಲೂ ಅವರ ಒಲವು ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದ್ದಾರೆ ಅಂತ ನನಗೆ ನಾನು ಭಾವಿಸ್ತೇನೆ. ಮೋದಿ ಅಲೆ ಇಡೀ ಕರ್ನಾಟಕದಲ್ಲೂ ಇಲ್ಲ, ನಮ್ಮ ದೇಶದಲ್ಲೂ ಇಲ್ಲ. ಅದು ಎರಡು ಬಾರಿ ಜನ ತಪ್ಪು ಹೋಗಿದ್ದಾರೆ. ಮೋದಿ ಅಲೆಯಿಂದ ಏನೂ ಬಂದಿಲ್ಲ ನಮ್ಮ ಜನರಿಗೆ, ಬಂದಿರೋದು ಬರ ಇದು ಬೆಲೆ ಏರಿಕೆ, ನಿರುದ್ಯೋಗ, ಆ ಥರ ಅಲೆ ಯಾರಿಗೂ ಬೇಕಾಗಿಲ್ಲ. ಈ ಸತಿ ಏನು ಅಲೆ ಸೃಷ್ಟಿಯಾಗ್ತಾ ಇದೆ ಅದು ಮೋದಿಯವರ ಪಕ್ಷದ ವಿರುದ್ಧ ಆ ಒಂದು ಅಲೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಹರಡ್ತಾ ಇದೆ ಅಂತ ಹೇಳಕ್ಕೆ ಬಯಸ್ತೇನೆ. ಗೋಬ್ಯಾಕ್ ಶೋಭಾ ಅಂತೇಳಿ ಈಗಾಗಲೇ BJP ಕಡೆಯಿಂದಲೇ ಪ್ರತಿಭಟನೆಗಳು ಶುರುವಾಗಿದೆ, ಇದೆಲ್ಲ ಒಂದು ಕಡೆ ಲಾಭ ಆಗುತ್ತೆ? ಜನ ಬುದ್ಧಿವಂತರಲ್ವಾ, ಅವರ ನಮ್ಮ ಶೋಭಕ್ಕನ ಹಳೆ ಕ್ಷೇತ್ರದಲ್ಲಿ 10 ವರ್ಷ ಎಲ್ಲಿ ಅವರು ಸಂಸತ್ ಸದಸ್ಯರಾಗಿದ್ದರು ಅಲ್ಲಿ BJP ಕಾರ್ಯಕರ್ತರು ಮತದಾರರು ಎಲ್ಲರೂ ಗೋಬ್ಯಾಕ್ ಶೋಭಾ ಅಂತ ಹೇಳೋಂಥ ಒಂದು ಸಂದರ್ಭದಲ್ಲಿ ಈ ಜನ ನಮ್ಮ ಬೆಂಗಳೂರಿನ ಜನ ಅವ್ರಿಗೆ ಅರ್ಥ ಆಗಿದೆ, ಅಲ್ಲಿ ರಿಜೆಕ್ಟ್ ಆಗಿರೋರು ಇಲ್ಲಿ ನಾವೇನಕ್ಕೆ ಒಪ್ಕೋಬೇಕು ಅಂತ. ಅದು ಅವ್ರ ಬಗ್ಗೆ ಅವ್ರನ್ನ ಒಪ್ಕೋದಿದ್ರೆ ಯಾರಿಗೆ ಓಟ್ ಹಾಕ್ತಾರೆ? ನನಗೆ ಓಟ್ ಹಾಕ್ತಾರೆ. ಅದಕ್ಕೋಸ್ಕರ ನಮ್ಮ ಪರವಾಗಿ ಇವೆಲ್ಲ ಒಳ್ಳೆ ಪರಿಣಾಮ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.